ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇಯ್ನ್ ಒಂದು ಎರಡು ಮೂರು ಪಾಯಿಂಟ್ ಹೇಳೋದಿತ್ತು ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನ ತಲುಪಿಸೋದಕ್ಕೆ ಬಹಳ ಒಂದು ಗಂಭೀರವಾದಂಥ ವಿಷಯ ಇಲ್ದಲ್ಲೇ ಇರ್ಬೋದು ಈ ಮೊದಲನೇ ಟಾಪಿಕ್ ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬಾ ಜನ ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿಯಲ್ಲಿ ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ ಬಟ್ ಈ ವಿಚಾರ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ ಲಾಸ್ಟ್ ಇಯರ್ ಇದೇ ತರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆರ್ ಪೀಪಲ್ ತರ್ಟಿ ಫೋರ್ ತೌಸಂಡ್ ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರೆ ತೊಂದರೆಗಳಾಗಿ ತುಂಬ ಗೊಂದಲಗಳಾಯಿತು ಮನೆ ಹತ್ರ ಅಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡ್ ಅಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ ಅದು ಬಹಳ ವಿಶಾಲವಾದಂತ ರೋಡ್ ಅಲ್ಲ ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಾರ ಮಾಡೋಕ್ಕಾದರೆ ದಯವಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೇಡಿ ಅಂತ ಸೊ ಎಲ್ಲಿಗೆ ಅಂದರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಅಂದಾಗ ಮನೆ ಹತ್ರ ತುಂಬಾ ಗಲಾಟೆಗಳಾಗಿತ್ತು ಆ ಗಲಾಟೆ ಮತ್ತೆ ಆಗೋದು ಬೇಡ ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರಬೇಕಾದ್ರೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫ್ಲೋ ಫೋರ್ ಹತ್ರ ಸ್ಲೋ ಆಗಿ ಬರ್ತ್ಡೇ ಡೇ ಸ್ಟಾರ್ಟ್ ಆಯಿತು ಆವಾಗ ನನ್ನ ಅಕ್ಕಪಕ್ಕ ಮನೆಯ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕೀರಿಯರ್ ಆಗಿದ್ದರು ಈಗೆಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರಿಗೆ ಸಿಗಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮನೆ ಹತ್ರ ಬೇಡಿ ನಾವು ಏನ್ ಗ್ರೌಂಡ್ ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಮ್ ಇ ಎಸ್ ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಮ್ ಎಲ್ ಎ ಸ್ನೇಹಿತರು ರಾಮ್ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟ್ ಇಂದ ಆ ಗ್ರೌಂಡಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮ್ಮು ಏನು ಅಂತಂದರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನನಗೆ ಜೆ ಪಿ ನಗರದಿಂದ ಜಯನಗರ್ಗೆ ಬಂದಿದ್ದು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ ನಿಮ್ಮ ಏರಿಯಾ ಓಕೆ ತಲ್ಲ ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದರು ನನಗೆ ಸೊ ಬಹುಶಃ ಅರೌಂಡ್ ಟೆನ್ ಓ ಕ್ಲಾಕ್ ಟೆನ್ ಟು ಲೆವೆನ್ ತರ್ಟಿ ಟ್ವೆಲ್ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಈ ಮಧ್ಯೆ ಯಾವ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಕಡಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನ ಭೇಟಿ ಮಾಡೋಕೆ ಇಷ್ಟಪಡ್ತೀನಿ ನನಗೂ ತುಂಬ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹಾಗಂತ ಇದೇನೋ ಬರ್ತಾಡೆ ಅಂತ ಬಹಳ ದೊಡ್ಡ ಸಂಭ್ರಮ ಏನೋ ನಾವು ಉಪಕಾರ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದು ನೀವು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡುವಂತ ನಮ್ಮೇಲೆ ತೋರಿಸುವಂಥ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು ಇದಕ್ಕೆ ಇಷ್ಟಂತೂ ನಡೆದಿದೆ ಒಂದಂತೂ ಸತ್ಯ ಇದಾದ್ಮೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು ಗಲಾಟೆಗಳು ನಡೀಬೋದು ದಯವಿಟ್ಟು ಬೈಕ್ ಹೋಗಬೇಡಿ ಅಲ್ಲಿ ಪರ್ಮಿಷನ್ ಇಲ್ಲ ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ ಎಮ್ ಇ ಎಸ್ ಅಲ್ಲಿ ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ ಬಹಳ ಭೀಟಿನ ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿಯವರ ಅವರ ಜಾಗನ ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ ಒಂದು ಟ್ವೀಟ್ ಮೂಲಕ ಹೇಳಿದ್ದೆ ಬಟ್ ಈಗ ಹೇಳ್ತಾ ಇದ್ದೀನಿ ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ ಮುಂದಗಡೆ ನಾನು ಸ್ಟೇಜಿಗೆ ಬಂದು ಕೆಲವು ಒನ್ ಅವರ್ ಆಗಿರಲಿಲ್ಲ ಆಲ್ರೆಡಿ ಬ್ಯಾರಿಕೇಡ್ ಒಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮಗೆ ಒಳಗಡೆ ಕಳಿಸಿ ಇದಾಗೋದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕಾಯ್ತು ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ನನಗೂ ಬೇಜಾರಾಯ್ತು ಅವು ತ್ಯಾರಿಗೂ ಸಿಗೋಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು ಎಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೆ ಎಲ್ಲರನ್ನೂ ಭೇಟಿ ಆಗಲಿಲ್ಲ ಅವತ್ತು ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ಹೋಗೋಣ ಪ್ರೀತಿಯಿಂದ ಸೇರೋಣ ಸೊ ಐ ವಾಂಟ್ ಟು ಸೇ ದಿಸ್ ಎಮ್ ಇ ಎಸ್ ಗ್ರೌಂಡಲ್ಲಿ ಸಿಗ್ತೀನಿ ನಾವು ಅಲ್ಲಿ ಟೆನ್ ಟು ಟ್ವೆಲ್ ಮಧ್ಯದಲ್ಲಿದೆ ಸೊ ಏಕೆಂದ್ರೆ ರಾಮ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗಕ್ಕಾಗಿಲ್ಲ ಸೊ ಐ ಥಾಂಟ್ ಲೆಟ್ ಮೀ ಹ್ಯಾವ್ ಅನ್ ಇಂಟ್ರಾಕ್ಷನ್ ಬರ್ತ್ ಡೇಕ್ ಮುಂಚೆ ಅಥವಾ ಒಂದು ರಿಲೀಸ್ಗೆ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು ಮಾತಾಡೋದು ಇದ್ದಿದ್ದೆ ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರೊಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್ ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್